ವಿಧಾನಸಭೆ ಕಲಾಪದಲ್ಲಿ ನಾನು 224 ಸದಸ್ಯರಿಗೂ ಮನವಿ ಮಾಡಿದೆ, 5 ಗಂಟೆ ಉತ್ತರ ಕೊಟ್ಟು ನೈಸ್ನ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ಇದನ್ನು ಸಂಪೂರ್ಣ ಸ್ಕ್ರ್ಯಾಪ್ ಮಾಡೋಣ, ಇವರ ಪ್ರಾಜೆಕ್ಟನ್ನೇ ಸ್ಕ್ರ್ಯಾಪ್ ಮಾಡಿ ಇದರಲ್ಲಿ ಇವತ್ತೇನು ಇವನಿಗೆ ಈ ಕಂಪ್ನಿಗೆ ಕೊಟ್ಟಿದ್ದಕ್ಕಂಥ ಭೂಮಿ ಏನಿದೆ ಇದನ್ನು ನಾವು ಮಾರುಕಟ್ಟೆನಲ್ಲಿ ಇದೇ ಭೂಮಿಯನ್ನು ಮಾರಾಟ ಮಾಡಿದ್ರೆ ಇವ್ರಿಗೇನು ಕೊಟ್ಟಿದ್ದು ಇದನ್ನು ಮಾರಾಟ ಮಾಡಿದ್ರೆ ಒಂದು 30,000 ಕೋಟಿ ಅವತ್ತಿನ ಕಾಲದಲ್ಲಿ ಬರ್ತದೆ. ಅದರಲ್ಲಿ 15,000 ಕೋಟಿ ರೈತರ ಸಾಲ ಮನ್ನಾ, ಸಂಪೂರ್ಣ ಎಲ್ಲ ಸಾಲ ಮನ್ನಾ ಮಾಡ್ತೀನಿ. 15,000 ಕೋಟಿ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಕೊಡೋಣ, ಈ ಕ್ರೆಡಿಟ್ ನೀವು ತಗೊಳ್ಳಿ ಅಂತೇಳಿ ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ ನಾನು ಮಾತಾಡಿರೋದು. ಇದು BJPಯ ಕಾಂಗ್ರೆಸ್ನ ಪಾಪದ ಕೂಸಿದು, JDS ಪಕ್ಷದ ಪಾಪದ ಕೂಸಲ್ಲ ಇದರ ಹೋರಾಟ. JDS ಪಕ್ಷ ಒಂದೇ ನಿರಂತರವಾಗಿ ಹೋರಾಟ ಮಾಡಿರೋದು. ಅದರಿಂದ ಆ ರೀತಿ ಲಘುವಾಗಿ ಯಾರು ಮಾತನಾಡಬಾರದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತೊಂದು ಯಾಕೆ ಮಾತಾಡ್ತಾರೆ, ಪಾಲ್ದಾರ್ ಇದ್ದಾಗ ಯಾತಕ್ಕೆ ಮಾತಾಡ್ತಾರೆ ಸರ್? ಮತ್ತೊಂದು ಹೇಳ್ತಿದ್ರಿ, ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಕೊಡ್ರೆ ನಮ್ಮ ಸರ್ಕಾರ ಉಳಿಸಿದ್ರು, ಈಗ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಮಾಡ್ತಾರೆ. ಈಗ ಅಲ್ಲವೇ ಒಂದು ತಿಂಗಳೋ 2 ತಿಂಗಳೋ ಹೋಗಿ ಶ್ರೀಲಂಕಾದಲ್ಲಿ ಕದ್ದೋ ಕೂತ್ಕೊಳ್ಳಿಲ್ವ, ಅವನಿಗೆ BJP ಕ್ಯಾಂಡಿಡೇಟ್ ಅಲ್ಲಿ ರೆಡಿ ಆಗಿ ಕೂತವನಲ್ಲಿ. ಆ ಸರ್ಕಾರ ನನ್ನ ಮೈತ್ರಿ ಸರ್ಕಾರ ತೆಗಿಬೇಕಾದ್ರೆ ಮತ್ತೆ ಜಾಮೀನು ತಗೊಂಬಂದು ಯಾರು ಪಾಪ ನಮ್ಮ ಜಿಲ್ಲಾ ನಾಯಕರೊಬ್ಬರನ್ನ ಈಗ ಮಂತ್ರಿ ಮಾಡಿ ನಾವು ಜಿಲ್ಲೆ ಕಟ್ಟಕ್ಕೆ ಹೊರಟ್ರಲ್ಲ, ಆ ಹಳೆ ದೇವೇಗೌಡರು ಭದ್ರಕೋಟೆನ ಚಿತ್ರ ಮಾಡಿ ಕಟ್ಸಕ್ಕೆ ಹೊರಟವರಲ್ಲ ಕೇಂದ್ರದ ನಾಯಕರುಗಳು, ಅವರೆಲ್ಲ ಒಂದೇ ತಾನೇ ಇದೆಲ್ಲ ನಡೆಸಿದ್ದಾಗ ಒಂದೇ ಫ್ಲೈಟಲ್ಲಿ ಹೋಗಿರ್ತಕ್ಕಂಥ ಫೋಟೋಗಳಿವೆ. ಆ ಕ್ರಿಕೆಟ್ ಬೆಟ್ಟಿಂಗ್ ಮುಂದೆ ನಡೆಸ್ತಾ ಇದ್ದಂಥವನು ಅವನೀಗ BJPಯ ಮಹಾನ್ ನಾಯಕಗಳು ಕೊರಟವನೀಗ ಕರ್ಕೊಂಡು ಹೋಗಿ ಸುತ್ತಿಸ್ತಾವ್ರೆ, ಅದನ್ನೇ ಹೇಳಿರೋದು.